ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಪಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತಕಪಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನ ಸೋಮವಾರ ಸೋಮವಾರದ ಪಂಚಾಂಗದ ವಿಶೇಷತೆ ಏನಿದೆ ಇದೆಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಈ ದಿನ ಸೋಮವಾರ ಹಾಗಾಗಿ ಈ ಸೋಮವಾರದ ಪಂಚಾಂಗದ ವಿಶೇಷತೆ ಏನಿದೆ ತಿಳಿಸಿಕೊಳ್ಳೋದಾದ್ರೆ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌತ್ಮರ್ಜನ್ಮನಾ ಆತ್ಮೇತಾತ್ಮವಿಧಾಂ ಕೃತಶ್ಚತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಗಧಾಶ್ರತೌ ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯದೀಪೋರ್ವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆಯನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಸೋಮವಾರ ಅಶ್ವಿನಿ ನಕ್ಷತ್ರ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಅಂದರೆ ಕಾಲ ನಮಗೆ ಒಳ್ಳೆ ಮಾಸದ ಬಲ ಹಾಗೂ ಮೌಢ್ಯತೆ ಇಲ್ಲದೇ ಇರತಕ್ಕಂತಹ ಸಂದರ್ಭಗಳಲ್ಲಿ ಇದು ಒಳ್ಳೆಯದು ಆದರೆ ಕೃಷ್ಣ ಪಕ್ಷ ಹೀಗಾಗಿ ಕೃಷ್ಣಪಕ್ಷ ದ್ವಾದಶಿ ಅಂತಂದರೆ ಪಕ್ಷದ ಬಲ ಇರೋದಿಲ್ಲ ಚಂದ್ರನಿಗೆ ಹೀಗಾಗಿ ಪಕ್ಷದ ಬಲ ಇಲ್ಲದಾಗ ಎಷ್ಟೇ ನಕ್ಷತ್ರ ಚೆನ್ನಾಗಿದ್ರೂ ವಾರ ಚೆನ್ನಾಗಿದ್ದರೂ ಯೋಗ ತಿಥಿ ಕರ್ಣ ಇತ್ಯಾದಿಗಳೆಲ್ಲ ಚೆನ್ನಾಗಿದ್ದರು ತಿಥಿ ಚೆನ್ನಾಗಿರಲ್ವಲ್ಲ ಯಾಕೆಂದರೆ ಕಾರಣ ಚಂದ್ರನಿಂದ ಏರ್ಪಾಡಾಗಿರುತ್ತೆ ಹೀಗಾಗಿ ದ್ವಾದಶಿ ಕೃಷ್ಣಪಕ್ಷ ದ್ವಾದಶಿ ಆದ್ದರಿಂದ ಅಷ್ಟು ಬಲ ಇಲ್ಲ ಆದರೆ ಆರೋಗ್ಯ ದೃಷ್ಟಿಯಿಂದ ಏನಾದರೂ ತೀವ್ರವಾಗಿ ನಾವು ಈಗ ಉದಾಹರಣೆಗೆ ಅವರು ಹಾಸ್ಪಿಟಲೈಸ್ ಆಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಮೃತ್ಯುಂಜಯ ಶಾಂತಿ ಮಾಡಿಸಬೇಕು ಅಶ್ವಿನಿ ನಕ್ಷತ್ರ ಇದು ನೋಡಿ ತುಂಬ ತುಂಬ ಒಳ್ಳೆಯದು ಯಾಕೆಂದರೆ ಅಶ್ವಿನಿ ಕುಮಾರರಿದ್ದಾರಲ್ಲ ಅವರು ಅಲ್ಲಿ ದೇವ ವೈದ್ಯತೆ ದೇ ವೈದ್ಯರೇ ಹೀಗಾಗಿ ಆ ಅಶ್ವಿನಿ ನಕ್ಷತ್ರ ಇದ್ದ ಸಂದರ್ಭದಲ್ಲಿ ನಾವು ಔಷಧಿ ತಗೊಂಡರೆ ಹಾಸ್ಪಿಟ್ಲಿಗೆ ಹೋಗಿ ಸೇರಿದರೆ ಅಥವಾ ಟ್ರೀಟ್ಮೆಂಟ್ ಆಗಬೇಕಾಗಿ ಆಗಿದ್ದರೆ ಇದೆಲ್ಲ ತುಂಬ ಒಳ್ಳೆಯದು ಬಹಳ ಬೇಗ ಚೇತರಿಕೆ ಆಗುತ್ತೆ ಮತ್ತು ಸೋಮವಾರ ಸಾಕ್ಷಾತ್ ಈಶ್ವರ ಅವನು ದೇವ ದೇವ ವೈದ್ಯರಿಗೆಲ್ಲ ಮಹಾ ಏನು ಮಾರ್ಗದರ್ಶಕ ಅವನು ವೈದ್ಯನಾಥ ಹೀಗಾಗಿ ಅವನ ಅವನನ್ನು ಮೀರಿದ ಇನ್ಯಾವುದಿದೆ ಚಿಕಿತ್ಸೆ ಹಾಗಾಗಿ ಪರಮೇಶ್ವರನ ಅನುಗ್ರಹ ಆದರೆ ಮೃತ್ಯುವಿನಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇರ್ತದೆ ಹೀಗಾಗಿ ಮೃತ್ಯುಂಜಯ ಜಪ ಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್